ಮನುಷ್ಯನ ಸ್ವಾಭಾವಿಕ ಗುಣಾವಗುಣಗಳಲ್ಲಿ ಅತ್ಯಂತ ದೌರ್ಭಾಗ್ಯದ್ದು ಹೊಟ್ಟೆ ಕಿಚ್ಚು. ಅಸೂಯಾಪರನು ಕೆಡುಕು ಮಾಡಬೇಕೆಂಬ ಇಚ್ಛೆಯನ್ನು ಗಿಟ್ಟಿದ ಕಡೆಯೆಲ್ಲ ಕೈಗೂಡಿಸಿಕೊಳ್ಳುವುದು ಮಾತ್ರವಲ್ಲ, ಕುರುಬಿನಿಂದ ತಾನೂ ತನ್ನ ಸುಖವನ್ನು ಕಳೆದುಕೊಳ್ಳುತ್ತಾನೆ. ತನಗೆ ಇದ್ದಷ್ಟರಿಂದ ಸಂತೋಷ ಪಡೆಯುವುದನ್ನು ಬಿಟ್ಟು ಹೆರರಿಗೆ ಇರುವುದನ್ನು ಕಂಡು ದುಃಖಪಡುತ್ತಾನೆ. ಸಾಧ್ಯ ಕಂಡ ಮಟ್ಟಿಗೂ ಹೆರರಿಗೆ ಇರುವ ಅನುಕೂಲತೆಗಳನ್ನು ತಪ್ಪಿಸುತ್ತಾನೆ. ತನಗೆ ಅಂತಹ ಅನುಕೂಲಗಳು ಇದ್ದಿದ್ದರೆ ಎಷ್ಟು ಹಿತವೋ, ಹೆರರದ್ದನ್ನು ತಪ್ಪಿಸುವುದು ಅಷ್ಟು ಹಿತಕರ ಅವನಿಗೆ. ಅಸೂಯ ಭಾವವನ್ನು ತಡೆಗಟ್ಟದೆ ಬೆಳೆಯಬಿಟ್ಟರೆ ಅದು ಮಿಕ್ಕೆಲ್ಲ ಸುಗುಣಗಳಿಗೂ ಮಾರಕವಾಗಿ ಪರಿಣಮಿಸುತ್ತದೆ. ತನ್ನ ಕೌಶಲವನ್ನು ಮೆರೆಯಿಸುವುದಕ್ಕೂ ಧಕ್ಕೆ ತರುತ್ತದೆ. ಕೂಲಿಗಾರರು ನಡೆದೇ ಕೆಲಸಕ್ಕೆ ಹೋಗುತ್ತಿರಲು ವೈದ್ಯನು ಮಾತ್ರ ರೋಗಿಗಳನ್ನು ನೋಡುವುದಕ್ಕೆ ಮೋಟಾರು ಗಾಡಿಯಲ್ಲಿ ಏಕೆ ಹೋಗಬೇಕು? ಬೇರೆ ಜನರು ಚಳಿ ಗಾಳಿ ಮಳೆಗಳ ಹೊಡೆತ ತಿನ್ನುತ್ತಿರುವಾಗ ಸಂಶೋಧನೆ ನಡೆಸುವ ವಿಜ್ಞಾನಿಗೆ ಬೆಚ್ಚನೆಯ ಕೊಠಡಿಯೇ ಆಗಬೇಕೇ? ಪ್ರಪಂಚಕ್ಕೆ ಮುಖ್ಯವಾದ ಪ್ರತಿಭಾವಿಶೇಷವನ್ನು ಪಡೆದ ಒಬ್ಬಾತನಿಗೆ ತನ್ನ ಮನೆಗೆಲಸ ತಾನೇ ಮಾಡಿಕೊಳ್ಳುವ ತಾಪತ್ರಯವನ್ನು ತಪ್ಪಿಸಲೇಬೇಕಾದ್ದೇಕೆ? ಇಂತಹ ಪ್ರಶ್ನೆಗಳಿಗೆ ಅಸೂಯೆಯಿಂದ ಉತ್ತರ ದೊರಕದು. ಸುದೈವದಿಂದ ಮಾನವ ಸ್ವಭಾವದಲ್ಲಿ ಅಸೂಯೆಗೆ ಪರಿಹಾರಕವಾದ ಇನ್ನೊಂದು ಭಾವ ಉಂಟು, ಮೆಚ್ಚುಗೆಯ ಭಾವ. ಮಾನವನ ಸೌಖ್ಯವನ್ನು ಹೆಚ್ಚಿಸಲು ತವಕಿಸುವವರು ಮೆಚ್ಚುಗೆಯನ್ನು ಹೆಚ್ಚಿಸಿ ಹೊಟ್ಟೆ ಕಿಚ್ಚನ್ನು ಅಣಗಿಸಲು ಹವಣಿಸಬೇಕು. ಹೊಟ್ಟೆ ಕಿಚ್ಚಿಗೆ ಮದ್ದುಂಟೆ. ಸಂತರಿಗಾದರೆ ಸ್ವಾರ್ಥ ತ್ಯಾಗವೇ ಮದ್ದು. ಸಂತರಲ್ಲಿಯೂ ಕೂಡ ಬೇರೆ ಸಂತರ ಬಗ್ಗೆ ಅಸೂಯೆ ಅಪರೂಪವಲ್ಲ. ಸಂತ ಸೈಮಿಯನ್ ಸ್ಟೈಲಿಸ್ಟಿಸನಿಗೆ ಬೇರೊಬ್ಬ ಸಂತ ತನಗಿಂತ ಹೆಚ್ಚು ಹೊತ್ತು ತಾನು ನಿಂತಿದ್ದ ಸ್ತಂಭಕ್ಕಿಂತಲೂ ಇಕ್ಕಟ್ಟಾದ ಸ್ತಂಭದ ಮೇಲೆ ನಿಂತಿದ್ದನೆಂದು ತಿಳಿದಿದ್ದರೆ ಮೆಚ್ಚುಗೆಯಾಗುತ್ತಿತ್ತೆ ಎಂದು ನನಗೊಂದು ಸಂಶಯ. ಸಂತರ ಲೆಕ್ಕಾಚಾರ ಹಾಗಿರಲಿ, ಸಾಮಾನ್ಯ ಸ್ತ್ರೀ ಪುರುಷರ ಹೊಟ್ಟೆಯುರಿಗೆ ಸೌಖ್ಯವೊಂದೇ ಮದ್ದು. ಆದರೆ ಸೌಖ್ಯ ಸಿಗಲು ಹೊಟ್ಟೆಯುರಿಯೇ ದೊಡ್ಡ ಅಡ್ಡಿ. ನನ್ನ ಅಭಿಪ್ರಾಯದಲ್ಲಿ ಹೊಟ್ಟೆ ಕಿಚ್ಚು ಬೆಳೆಯಲು ಮುಖ್ಯ ಕಾರಣ ಚಿಕ್ಕಂದಿನ ದುರ್ಘಟನೆಗಳು. ತನಗಿಂತ ತನ್ನ ತಮ್ಮನ ಮೇಲೋ ಅಕ್ಕನ ಮೇಲೋ ಮನೆಯವರಿಗೆ ಹೆಚ್ಚು ಮುದ್ದು ಎಂದು ಮಗುವಿಗೆ ತೋರಿದರೆ ಅದಕ್ಕೆ ಹೊಟ್ಟೆ ಕಿಚ್ಚು ಅಭ್ಯಾಸವಾಗಿ ಬೆಳೆಯುತ್ತದೆ. ಅದೇ ಮಗು ದೊಡ್ಡವನಾಗಿ ಮುಂದಕ್ಕೆ ಬಂದಾಗ ಎಲ್ಲೆಲ್ಲೂ ತನ್ನನ್ನು ಆಹುತಿಗೊಳ್ಳುವ ಅನ್ಯಾಯಗಳನ್ನೇ ಹುಡುಕುತ್ತಾನೆ. ಅನ್ಯಾಯ ಒದಗಿತೋ ಒಡನೆಯೇ ಗಮನಿಸುತ್ತಾನೆ. ಅನ್ಯಾಯ ಒದಗಲಿಲ್ಲವೋ ಒದಗಿತೆಂದೇ ಊಹಿಸಿಕೊಳ್ಳುತ್ತಾನೆ. ಅಂಥವನು ಅಸುಖಿಯಾಗುವುದು ಅನಿವಾರ್ಯ. ಮಿತ್ರರಿಗಂತೂ ಅವನು ಪೀಡೆ ಕೊಡುತ್ತಾನೆ. ಮೂರು ಹೊತ್ತು ಇವನಿಗೆ ಏನು ಹೆಚ್ಚು ಕಡಿಮೆಯಾಯಿತೋ ಎಂಬ ದಿಗಿಲಿನಲ್ಲಿಯೇ ಇರುವುದು ಸಾಧ್ಯವೇ? ತನ್ನನ್ನು ಕಂಡರೆ ಯಾರಿಗೂ ಆಗದು ಎಂದು ಮೊದಲಿನಿಂದಲೂ ನಂಬಿ ಬರುಬರುತ್ತಾ ನಡತೆಯಿಂದ ಅದನ್ನೇ ದಿಟ ಮಾಡುತ್ತಾನೆ. ಒಡಹುಟ್ಟಿದವರ ಮೇಲಿನ ಪೈಪೋಟಿಯೊಂದೇ ಹೊಟ್ಟೆಯುರಿಗೆ ಕಾರಣವಲ್ಲ. ಮಕ್ಕಳೆಂದರೆ ಮಮತೆ ಇಲ್ಲದ ತಂದೆ ತಾಯಿಗಳನ್ನು ಪಡೆದ ಎಳೆಯರಲ್ಲೂ ಅಸೂಯೆ ಸುಲಭವಾಗಿ ಮನೆ ಮಾಡುತ್ತದೆ. ತಮಗಿಂತ ಹೆಚ್ಚು ಮುದ್ದಿನ ಮಗು ಮನೆಯಲ್ಲಿಲ್ಲದಿದ್ದರೂ ಕಂಡವರ ಮನೆಯ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹೆಚ್ಚು ಅಕ್ಕರೆಯಿಂದ ಕಾಣುತ್ತಾರೆ ಎಂಬುದನ್ನು ಕಂಡುಕೊಂಡರೆಂದರೆ ಆ ಮಕ್ಕಳ ಮೇಲೂ ತಮ್ಮ ತಂದೆ ತಾಯಿಗಳ ಮೇಲೂ ದ್ವೇಷ ತಾಳುತ್ತಾರೆ. ಅಂತಹ ಮಕ್ಕಳು ದೊಡ್ಡವರಾದಾಗ ತಾವು ಬಹಿಷ್ಕೃತರು ಎಂಬ ಭಾವನೆ ತಂದುಕೊಳ್ಳುತ್ತಾರೆ.
ಕೆಲವು ಬಗೆಯ ಸೌಖ್ಯವಾದರೂ ಪ್ರತಿಯೊಬ್ಬರ ಆಜನ್ಮ ಸಿದ್ಧವಾದ ಹಕ್ಕು. ಅಂತಹ ಸೌಖ್ಯಕ್ಕೆ ಧಕ್ಕೆಯುಂಟಾದರೆ ಮನಸ್ಸಿನ ವಕ್ರತೆ ವಿರಸ ತಪ್ಪಲಾರದು. ಕರುಬ ಹೇಳಿಯಾನು ಕೋಟ್, ಹೊಟ್ಟೆ ಊರಿಗೆ ಸೌಖ್ಯವೇ ಮದ್ದೆಂದು ನನಗೆ ಹೇಳಿ ಫಲವೇನು? ನನಗೆ ಹೊಟ್ಟೆ ಊರಿ ಇರುವ ತನಕ ಸೌಖ್ಯವಿಲ್ಲ, ಸೌಖ್ಯ ಸಿಕ್ಕುವ ತನಕ ಹೊಟ್ಟೆ ಊರಿ ನಿಲ್ಲುವುದಿಲ್ಲವೆಂದು ನೀವೇ ಹೇಳುತ್ತೀರಿ ಅನ್ಕೋಟ್. ನಿಜದ ಬಾಳುವೆ ಅಷ್ಟು ತರ್ಕಬದ್ಧವಾದುದಲ್ಲ. ತನ್ನ ಮುತ್ಸರಕ್ಕೆ ಕಾರಣಗಳನ್ನು ಅರಿತುಕೊಂಡರೂ ಸಾಕು, ಅದರ ಉಪಶಮನಕ್ಕೆ ಆ ಅರಿವೇ ಒಂದು ಔಷಧವಾಗುತ್ತದೆ. ತನ್ನನ್ನು ಹೆರರಿಗೆ ಹೋಲಿಸಿಕೊಂಡೇ ಯೋಚಿಸುವ ಅಭ್ಯಾಸ ವಿನಾಶಕಾರಿ. ತನಗೆ ಸುಖ ಸಿಕ್ಕಿದಾಗ ಅದನ್ನು ಸಂಪೂರ್ಣವಾಗಿ ಸವಿಯಬೇಕು. ಬೇರೆ ಯಾರಿಗೋ ಸಿಕ್ಕಿರಬಹುದಾದ ಇನ್ನಾವುದೋ ಒಂದು ಸುಖದ ಸಮಕ್ಕೆ ಇದು ಬರುವುದಿಲ್ಲವೆಂಬ ಯೋಚನೆಗೆ ಹೋಗಬಾರದು. ಕರುಬನ ಮಾತು ಹೀಗೆ ಕೋಟ್, ಹೌದು ಇವತ್ತು ಎಳೆಬಿಸಿಲಿದೆ, ಈಗ ವಸಂತಕಾಲ, ಹಕ್ಕಿಗಳು ಹಾಡುತ್ತಿವೆ, ಹೂಗಳು ಅರಳಿವೆ, ಸಮ. ಆದರೆ ಸಿಸಿಲಿ ದ್ವೀಪದಲ್ಲಿ ವಸಂತಕಾಲ ಇಲ್ಲಿಗಿಂತ ಸಾವಿರ ಪಾಲು ಚೆನ್ನಾಗಿರುತ್ತದೆಯಂತೆ. ಹೆಲಿಕನ್ನಲ್ಲಿ ಹಕ್ಕಿಗಳು ಇಲ್ಲಿಗಿಂತ ಸೊಂಪಾಗಿ ಹಾಡುವುವಂತೆ. ಶಾರನ್ ಪ್ರದೇಶದಲ್ಲಿ ಬೆಳೆಯುವ ಗುಲಾಬಿ ನಮ್ಮ ಈ ತೋಟದಲ್ಲಿ ಬೆಳೆಯುವ ಗುಲಾಬಿಗಿಂತ ಎಷ್ಟೋ ಸೊಗಸಾಗಿ ಇರುತ್ತದಂತೆ ಅನ್ಕೋಟ್. ಈ ಆಲೋಚನೆಗಳು ಅವನಿಗೆ ಬರುತ್ತಿದ್ದ ಹಾಗೆಯೇ ಸೂರ್ಯ ಮಂಕಾಗಿ ಕಾಣುವನು, ಹಕ್ಕಿಗಳ ಹಾಡು ಅರ್ಥವಿಲ್ಲದ ಕೂಗಾಗಿ ಪರಿಣಮಿಸುವುದು, ಹೂಗಳು ಅರೆಕ್ಷಣವು ನೋಡಲು ಯೋಗ್ಯವೆನಿಸುವುದಿಲ್ಲ, ಬಾಳಿನ ಮಿಕ್ಕೆಲ್ಲ ಸುಖಗಳನ್ನು ಅವನು ಹಾಗೆಯೇ ಕಡೆಗಣಿಸುತ್ತಾನೆ ಕೋಟ್. ಅದು ಸರಿ, ನನ್ನ ಪ್ರೇಯಸಿ ಚೆನ್ನಾಗಿದ್ದಾಳೆ, ನಾನು ಅವಳನ್ನು ಪ್ರೀತಿಸುತ್ತೇನೆ, ಅವಳು ನನ್ನನ್ನು ಪ್ರೀತಿಸುತ್ತಾಳೆ, ಆದರೆ ಶೀಬಾದ ರಾಣಿ ಇನ್ನೂ ಎಷ್ಟು ಸೊಗಸಾಗಿ ಇದ್ದಿರಬಹುದು. ಆಹಾ, ಸಾಲೋಮನ್ಗೆ ಇದ್ದ ಅವಕಾಶ ನನಗೆ ಸಿಕ್ಕಿದ್ದರೆ ಎಂದು ಹೊಟ್ಟೆ ಕಿಚ್ಚಿನ ಮನುಷ್ಯ ಹೇಳಿಕೊಂಡರೆ ಅದು ವ್ಯರ್ಥವಲ್ಲದೆ ಮೌಢ್ಯವಲ್ಲದೆ ಮತ್ತೇನು? ಅಸಂತುಷ್ಟಿಗೆ ಕಾರಣಭೂತಳು ಶೀಬಾದ ರಾಣಿಯೇ ಆಗಲಿ, ನೆರೆಮನೆಯಾಕೆಯೇ ಆಗಲಿ, ನಮಗೆ ಲಾಭವಿಲ್ಲವಷ್ಟೇ, ಬೇರೆಯವರಿಗೆ ಬೇರೇನೂ ಸಿಕ್ಕಿತೆಂಬ ಕಾರಣದಿಂದ ವಿವೇಕಿಯಾದವನಿಗೆ ತನಗೆ ಪ್ರಾಪ್ತವಾದದ್ದು ಕಡಿಮೆ ಸುಖಕರವೆನಿಸುವುದಿಲ್ಲ. ಅಸೂಯೆ ಎಂಬುದು ಒಂದು ದೋಷ. ವಿಷಯಗಳನ್ನು ಇದ್ದಂತೆ ಮಾತ್ರ ಗ್ರಹಿಸದೆ ಅವುಗಳನ್ನು ಹೊರಸಂಬಂಧಗಳ ದೃಷ್ಟಿಯಿಂದ ಗಮನಿಸುವುದು ಈ ದುರ್ಗುಣ. ಈ ದೋಷ ಕೊಂಚ ಮಟ್ಟಿಗೆ ನೈತಿಕ, ಕೊಂಚ ಮಟ್ಟಿಗೆ ಬೌದ್ಧಿಕ. ನನಗೆ ಅವಶ್ಯಕವಾದಷ್ಟು ಸಂಬಳ ತರುತ್ತಿದ್ದೇನೆ ಎಂದಿಟ್ಟುಕೊಳ್ಳೋಣ, ಅದರಿಂದ ನಾನು ಸಂತುಷ್ಟನಾಗಿರಬೇಕಷ್ಟೆ. ಆದರೆ ನನಗಿಂತ ಯಾವ ವಿಧದಲ್ಲೂ ಉತ್ತಮನಲ್ಲದ ಬೇರೊಬ್ಬನಿಗೆ ನನಗೆ ಬರುವುದರ ಎರಡರಷ್ಟು ಸಂಬಳ ಬರುತ್ತಿದೆ ಎಂದು ನನ್ನ ಕಿವಿಗೆ ಬೀಳುತ್ತದೆ. ಕರುಬು ನನ್ನ ಮನೋವೃತ್ತಿಯಾಗಿದ್ದರೆ ಒಡನೆಯೇ ನನ್ನ ಸಂಬಳದಿಂದ ಆಗುತ್ತಿರುವ ಇಷ್ಟಾಪೂರ್ತಿಗಳು ಅಳಿಸಿ ಹೋಗುತ್ತಾ, ಅನ್ಯಾಯ ನಡೆಯುತ್ತಿದೆ ಎಂಬ ಎಣಿಕೆ ನನ್ನನ್ನು ಕಬಳಿಸುತ್ತಾ ಬರುತ್ತದೆ. ಇದಕ್ಕೆಲ್ಲ ಸರಿಯಾದ ಮದ್ದೆಂದರೆ ಮನಸ್ಸಿನ ಶಿಸ್ತು, ವ್ಯರ್ಥಾಲೋಚನೆಗೆ ತೊಡಗದಿರುವ ಒಂದು ಅಭ್ಯಾಸ. ಅದೇನೇ ಇರಲಿ, ಸೌಖ್ಯಕ್ಕಿಂತಲೂ
ಕರುಬಬಹುದಾದ ವಿಷಯ ಯಾವುದಿದ್ದೀತು? ನನ್ನ ಹೊಟ್ಟೆ ಉರಿಯನ್ನು ನಾನು ಶಮನ ಮಾಡಿಕೊಂಡಲ್ಲಿ ನಾನು ಸೌಖ್ಯ ಗಳಿಸಿಕೊಂಡು ಹೆರರು ನನ್ನ ಬಗ್ಗೆ ಹೊಟ್ಟೆ ಉರಿ ಪಟ್ಟಿಕೊಳ್ಳುವಂತಾಗಬಲ್ಲೆ. ನನ್ನ ಸಂಬಳದ 2ರಷ್ಟು ಸಂಬಳ ತರುವವನಿಗೆ ಬೇರೊಬ್ಬನು ತನಗಿಂತ 2ರಷ್ಟು ಸಂಬಳ ತರುವನಲ್ಲ ಎಂಬ ಸಂಕಟ ತಪ್ಪಿದ್ದೇ ಅಲ್ಲ. ಹೀಗೆ ಇದೊಂದು ಪರಂಪರೆ. ಯಶಕಾಮಿಯಾಗಿದ್ದರೆ ನೀವು ನೆಪೋಲಿಯನ್ನ ಬಗ್ಗೆ ಕುರುಬುಗೊಳ್ಳಬಹುದು, ಆದರೆ ನೆಪೋಲಿಯನ್ನನಿಗೆ ಸೀಸರನ ಮೇಲೆ ಹುರುಡು, ಸೀಸರನಿಗೆ ಅಲೆಕ್ಸಾಂಡರ್ನ ಮೇಲೆ, ಅಲೆಕ್ಸಾಂಡರ್ನಿಗೆ ಹರ್ಕ್ಯುಲೀಸನ ಮೇಲೆ ಉಸುವಿಯೇ ಇದ್ದೇ ಇರಬೇಕು. ಹರ್ಕ್ಯುಲೀಸ್ ಎಂಬವ ಇರಲೇ ಇಲ್ಲ. ಆದ್ದರಿಂದ ನೀವು ಜಯಶೀಲರಾದ ಮಾತ್ರಕ್ಕೆ ಮತ್ಸರ ನಿಮ್ಮನ್ನು ಬಿಟ್ಟಿದ್ದಲ್ಲ. ಇತಿಹಾಸದಲ್ಲೋ ಪುರಾಣದಲ್ಲೋ ನಿಮಗಿಂತ ವಿಜಯಶಾಲಿಗಳು ಇದ್ದೇ ಇರುವರು. ನಿಮ್ಮ ಪಾಲಿಗೆ ಬಂದ ಸುಖಗಳನ್ನು ನೀವು ಸವಿಯುವುದರಿಂದ, ನೀವು ಮಾಡಬೇಕಾಗಿರುವ ಕೆಲಸವನ್ನು ಮಾಡುವುದರಿಂದ ನಿಮಗಿಂತ ಭಾಗ್ಯಶಾಲಿಗಳೆಂದು ನೀವು ಬಹುಶಃ ತಪ್ಪಾಗಿಯೇ ಕಲ್ಪನೆ ಮಾಡಿಕೊಂಡಿರುವವರೊಡನೆ ನಿಮ್ಮನ್ನು ಹೋಲಿಸಿಕೊಳ್ಳುವುದನ್ನು ಬಿಡುವುದರಿಂದ ನೀವು ಅಸೂಯೆಯನ್ನು ದೂರ ಮಾಡಬಹುದು.